ನಮಸ್ಕಾರ ಸ್ನೇಹಿತರೆ, ಲಿಂಡಾ ಅನ್ನೋ ಹುಡುಗಿಯನ್ನು ತೋರಿಸ್ತಾ ಸಿನಿಮಾ ಶುರುವಾಗುತ್ತೆ. ಈಕೆ ಅಡಲ್ಟ್ ಮೂವೀಸ್ಗೆ ಕೆಲಸ ಮಾಡ್ತಾ ಇರ್ತಾಳೆ. ಹೀಗೆ ಮಾಡಿದಂಥ ಸಿನಿಮಾ ಕೂಡ ಹಿಟ್ ಆಗುತ್ತೆ. ಆದರೆ ಆಕೆ ಮಾತ್ರ ಯಾಕೋ ನೋವಿನಲ್ಲಿರ್ತಾಳೆ. ಇಷ್ಟಕ್ಕೂ ಏನಾಗಿದೆ, ಈಕೆ ಇಲ್ಲಿಗೆ ಏಕೆ ಬಂದ್ಲು ಅಂತ ಇಲ್ಲಿಂದ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾರೆ. ಒಂದು ದಿನ ಲಿಂಡಾಳ ತಾಯಿ ಮನೆಯಲ್ಲಿರಲ್ಲ. ಸೊ ಲಿಂಡಾ ತನ್ನ ಸ್ನೇಹಿತೆ ಜೊತೆ ಹ್ಯಾಂಗ್ ಓವರ್ನಲ್ಲಿರ್ತಾಳೆ. ಇದೇ ಸಮಯದಲ್ಲಿ ಆಕೆ ಸ್ನೇಹಿತೆ ತನ್ನ ಇನ್ನರ್ ವೇರನ್ನು ರಿಮೂವ್ ಮಾಡ್ತಾಳೆ. ಇದನ್ನು ಕಂಡ ಲಿಂಡಾಗೆ ಕೋಪ ಬರುತ್ತೆ. ಇದಕ್ಕೆ ಕಾರಣ ಒಂದು ವರ್ಷದ ಹಿಂದೆ ಆಕೆ ಜೀವನದಲ್ಲಿ ನಡೆದ ಘಟನೆಯೇ ಕಾರಣ. ಸೊ ಹಾಗಾಗಿ ಆಕೆ ಭಯ ಬೀಳ್ತಾ ಇರ್ತಾಳೆ. ಇದೀಗಿರಬೇಕಾದ್ರೆ ಲಿಂಡಾ ಮದರ್ ಅಲ್ಲಿಗೆ ಬರ್ತಾಳೆ. ಲಿಂಡಾ ಇದ್ದ ಸ್ಥಿತಿಯನ್ನು ನೋಡಿ ತುಂಬ ಬೈತಾಳೆ. ಇದಾದ ಮೇಲೆ ಲಿಂಡಾ ತನ್ನ ಫ್ರೆಂಡ್ ಜೊತೆಗೂಡಿ ಸ್ಕೇಟಿಂಗ್ ಮಾಡೋದಕ್ಕೆ ಹೋಗ್ತಾಳೆ. ಇಲ್ಲಿ ಲಿಂಡಾ ಡ್ಯಾನ್ಸನ್ನು ಮಾಡ್ತಾ ಇರಬೇಕಾದ್ರೆ ಚಕ್ ಟ್ರೈನರ್ ಅನ್ನೋ ವ್ಯಕ್ತಿ ಕಣ್ಣಿಗೆ ಬೀಳ್ತಾಳೆ. ಆತನಿಗೆ ಲಿಂಡಾ ತುಂಬ ಇಷ್ಟ ಆಗ್ತಾಳೆ. ಆಗ ಚಕ್, ನೀವು ಅವ್ರ ಜೊತೆ ಪ್ರೊಫೆಷನಲ್ ಆಗಿ ಕೂಡ ಡ್ಯಾನ್ಸ್ ಮಾಡ್ಬೋದು ಅಂತಾನೆ. ಇದರಿಂದ ತುಂಬ ಹಣ ಕೂಡ ಬರುತ್ತೆ ಅಂತಾನೆ. ಲಿಂಡಾ ಇದೆಲ್ಲ ಸಾಧ್ಯನಾ, ನನ್ನ ನೋಡೋಕ್ಕೆ ಯಾರು ದುಡ್ಡು ಕೊಡ್ತಾರೆ ಅಂತಾಳೆ. ಆಗ ಚಕ್, ನಾನು ನೋಡೋಕ್ಕೆ ತುಂಬ ದುಡ್ಡನ್ನು ಕೊಡ್ತೀನಿ ಅಂತ ಮಾತಾಡ್ತಾ ಒಳ್ಳೆ ಫ್ರೆಂಡ್ ಆಗ್ತಾನೆ. ಇದಾದ ನಂತರ ಒಂದು ದಿನ ರಾತ್ರಿ ಪಾರ್ಟಿ ಪ್ಲಾನ್ ಮಾಡ್ಕೊಳ್ತಾರೆ. ಲಿಂಡಾ ಆ ಪಾರ್ಟಿಗೆ ಹೋಗ್ತಾ ಇರ್ತಾಳೆ. ಆಗ ಲಿಂಡಾ ತಾಯಿ ತುಂಬ ಪ್ರಶ್ನೆಗಳನ್ನು ಕೇಳ್ತಾಳೆ. ಯಾರು ಪಾರ್ಟಿ, ಎಲ್ಲಿಂದ ಪಾರ್ಟಿ, ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳಿ ನೀನು ಹೋಗ್ಲೇಬೇಕಾ ಅಂತ ಅನೇಕ ಪ್ರಶ್ನೆಗಳನ್ನು ಕೇಳಿ ಕಳಿಸ್ತಾಳೆ. ಇದು ಲಿಂಡಾ ಮತ್ತು ಚಕ್ಗೆ ಬರೀ ಪಾರ್ಟಿ ಆಗಿರಲ್ಲ, ಬದಲಿಗೆ ಇವರಿಗೆ ಡೇಟ್ ಆಗಿರುತ್ತೆ. ಸೊ ಇಬ್ಬರು ಕುಳಿತು ಮೂವಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಂತರ ಆಕೆನ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಹೀಗೆ ಡ್ರಾಪ್ ಮಾಡಬೇಕಾದ್ರೆ ಆಕೆ ತುಂಬ ಭಯ ಬೀಳೋದನ್ನು ಗಮನಿಸ್ತಾನೆ. ಆಗ ಚಕ್ ಲಿಂಡಾಗೆ ಏನಾಯಿತು ಅಂತ ಕೇಳ್ತಾನೆ. ಆಗ ಲಿಂಡಾ, ನಾನು ಒಂದ್ಸಲ ಗೊತ್ತಿಲ್ಲದೆ ಪ್ರೆಗ್ನೆಂಟ್ ಆಗಿದ್ದೆ, ನನ್ನ ತಾಯಿ ಆ ಮಗುವನ್ನು ಬೇರೆಯವರಿಗೆ ಅಡಾಪ್ಟ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಅವತ್ತಿನಿಂದ ಯಾರ ಜೊತೆಯಾದರೂ ರಿಲೇಷನ್ಶಿಪ್ನಲ್ಲಿ ಇರಬೇಕು ಅಂತಂದರೆ ತುಂಬ ಕೇರ್ಫುಲ್ ಆಗಿರ್ತೀನಿ ಅಂತಾಳೆ. ಆಗ ಚಕ್, ಇವೆಲ್ಲ ನನಗೆ ಬೇಡ, ನಾನು ನಿಮ್ಮ ಪೇರೆಂಟ್ಸನ್ನು ಮೀಟ್ ಮಾಡಬೇಕು ಅಂತಾನೆ. ಆಗ ಲಿಂಡಾ, ನಮ್ಮ ತಂದೆ ತಾಯಿಗೆ ನೀನು ಇಷ್ಟ ಆಗಲ್ಲ ಅಂತಾಳೆ. ಆಗ ಚಕ್, 100% ಗ್ಯಾರಂಟಿ ಕೊಡ್ತೀನಿ ಅವ್ರಿಗೆ ನಾನು ಇಷ್ಟ ಆಗ್ತೀನಿ ಅಂತಾನೆ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂತಂದರೆ ಒಂದು ರಾತ್ರಿ ನೀನು ನಮ್ಮ ಮನೆಯಲ್ಲಿರಬೇಕು ಅಂತಾನೆ. ಸರಿ ಸರಿ ನೋಡೋಣ ಅಂದ್ಕೊಂಡು ಚಕ್ ಲಿಂಡಾ ಮನೆಯಲ್ಲಿ ಊಟ ತಿಂತ, ಲಿಂಡಾ ತಂದೆಗೆ ನಾನು ಆರ್ಮಿಯಲ್ಲಿ ಇದ್ದೆ ಅಂತ ಹೇಳ್ತಾನೆ. ಬಿಕಾಸ್ ಲಿಂಡಾ ತಂದೆ ಕೂಡ ಆರ್ಮಿಯಲ್ಲೇ ಇರ್ತಾರೆ. ನಂತರ ಚಕ್ ಮತ್ತು ಲಿಂಡಾ ಕಿಚನ್ಗೆ ಹೋಗ್ತಾರೆ. ಇಲ್ಲಿ ಇವರಿಬ್ಬರು ಡಿಂಗ್ ಡಿಂಗ್ ಮಾಡಿಕೊಳ್ತಾರೆ. ಈ ಸಮಯದಲ್ಲಿ ಲಿಂಡಾ ಪೇರೆಂಟ್ಸ್ ಟಿ ವಿ ನೋಡ್ತಾ ಇರ್ತಾರೆ. ಇದಾದ ನಂತರ ಚಕ್ ಲಿಂಡಾಳನ್ನ ಸಿನಿಮಾಗೆ ಕರೆದುಕೊಂಡು ಹೋಗಬೇಕು ಅಂತ ಅಂದುಕೊಳ್ತಾನೆ. ಆದರೆ ಚಕ್ ಲಿಂಡಾನ ಆತನ ಮನೆಗೆ ಕರೆದುಕೊಂಡು ಹೋಗಿ ಡಿಂಗ್ ಡಿಂಗ್ ಮಾಡ್ತಾ ಇರ್ತಾನೆ. ಆಗ ಲಿಂಡಾ, ನನ್ನ ಮೈ ಮೇಲೆ ಮಚ್ಚೆಗಳಿದ್ದಾವೆ, ಅವು ನನಗೆ ಇಷ್ಟ ಆಗಲ್ಲ ಅಂತಾಳೆ. ಆದರೆ ಚಕ್ ಮಾತ್ರ, ಮಚ್ಚೆಗಳಿದ್ದರೂ ನೀನು ಅತಿ ಸುಂದರವಾಗಿದೆಯಾ ಅಂತಾನೆ. ಸೊ ಇದೆಲ್ಲ ಆದಮೇಲೆ ಲಿಂಡಾ ಮನೆಗೆ ತಡವಾಗಿ ಬರ್ತಾಳೆ. ಆಗ ಲಿಂಡಾಳ ಅಮ್ಮ ಆಕೆಯನ್ನು ತುಂಬ ಹೊಡಿತಾಳೆ. ಇದೇ ಕೋಪದಿಂದ ಆಕೆ ಮನೆ ಬಿಟ್ಟು ಚಕ್ ಇದ್ದ ಮನೆಗೆ ಹೊರಟೋಗ್ತಾಳೆ. ಇದೀಗಿರಬೇಕಾದ್ರೆ ಒಂದು ದಿನ ಚಕ್ ಪಾರ್ಟಿ ಕೊಡ್ತಾನೆ. ಆಗ ಆ ಪಾರ್ಟಿಗೆ ಲಿಂಡಾಳ ಫ್ರೆಂಡ್ ಪ್ಯಾಟ್ಸಿ ಕೂಡ ಬಂದಿರ್ತಾಳೆ. ಆಕೆ ಚಕ್ ಇದ್ದ ಜಾಗಕ್ಕೆ ಬರ್ತಾಳೆ. ಆಗ ಚಕ್ ಅಡಲ್ಟ್ ಮೂವಿಯನ್ನು ನೋಡ್ತಾ ಇರ್ತಾನೆ. ಇದನ್ನು ಬಂದು ನೋಡಿದಂಥ ಪ್ಯಾಟ್ಸಿ ಜೊತೆ ಚಕ್, ನಿನಗೆ ಇದು ಇಷ್ಟ ಆಯ್ತಾ ಅಂತ ಆಕೆನ ಕಿಸ್ ಮಾಡಲು ನೋಡ್ತಾನೆ. ಆದರೆ ಆಕೆ ಚಕ್ನ ಪಕ್ಕಕ್ಕೆ ತಳ್ಳಿ ಲಿಂಡಾನ ಹತ್ತಿರ ಹೋಗಿ ಚಕ್ ಹತ್ತಿರ ಹೋಗ್ಬೇಡ ಅಂತಾಳೆ. ಆದರೆ ಲಿಂಡಾ ಚಕ್ ಇದ್ದ ಕಡೆಗೆ ಬರ್ತಾಳೆ. ಆತ ಆಗಲೂ ಕೂಡ ಆ ಅಡಲ್ಟ್ ಮೂವಿನ ನೋಡ್ತಾ ಇರ್ತಾನೆ. ಇದನ್ನು ಬಂದು ನೋಡಿದ ಲಿಂಡಾ, ಒಳ್ಳೆ ಹುಡುಗಿಯರು ಹೀಗೆಲ್ಲ ಮಾಡಲ್ಲ ಅಂತಾಳೆ. ಆಗ ಚಕ್, ಇದೆಲ್ಲ ನಿನಗೆ ಬರಲ್ಲ, ನಾನು ನಿನಗೆ ಕಲಿಸ್ತೀನಿ ಅಂತ ಹೇಳ್ತಾನೆ. ರೂಮ್ಗೆ ಹೋಗ್ತಾರೆ. ಮೂವಿಯಲ್ಲಿ ನಡೆದ ಹಾಗೆ ಇಷ್ಟ ಇಲ್ಲದಿದ್ದರೂ ಚಕ್ನ ಬಲವಂತಕ್ಕೆ ಎಲ್ಲವನ್ನ ಮಾಡ್ತಾಳೆ. ಹಿಂಗೆ ಸ್ವಲ್ಪ ದಿನಗಳ ಕಾಲ ತುಂಬ ಸಂತೋಷವಾಗಿರ್ತಾರೆ. ನಂತರ ಮದುವೆ ಕೂಡ ಮಾಡಿಕೊಳ್ತಾರೆ. ಆದರೆ ಒನ್ ಫೈನ್ ಡೇ ಲಿಂಡಾಗೆ ಒಂದು ಕಾಲ್ ಬರುತ್ತೆ. ಅದು ಚಕ್ಕನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ. ಆಗ ಲಿಂಡಾ ಬೇಲ್ ಕೊಟ್ಟು ಆತನನ್ನು ಹೊರಗೆ ತರ್ತಾಳೆ. ನಂತರ ಏನು ಮಾಡಿದೆ ಅಂತ ಕೇಳ್ತಾಳೆ. ಆಗ ಚಕ್, ನಾನೀಗಾಗಲೇ ಹೇಳಿದ್ದೀನಿ ನನ್ನ ಕೆಲಸದಲ್ಲಿ ನೀನು ತಲೆ ಹಾಕಬಾರ್ದು ಅಂತ ಅಂತಾನೆ. ಆದರೆ ಲಿಂಡಾಗೆ ನಿಜ ಗೊತ್ತಾಗಿರ, ಅದು ಈ ಚೆಕ್ ವ್ಯಭಿಚಾರ ಮಾಡಿಸುವಲ್ಲಿ ಭಾಗಿಯಾಗಿರ್ತಾನೆ. ಅದೇ ಸಮಯದಲ್ಲಿ ಚಕ್ ಲಿಂಡಾಗೆ, ನನಗೆ ಹಣ ಬೇಕು, ಏನಾದರೂ ಮಾಡು ಅಂತಾನೆ. ನನಗೆ ಈಗ ಹಣದ ಅವಶ್ಯಕತೆ ತುಂಬ ಇದೆ, ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಮಾರನೇ ದಿನ ಲಿಂಡಾಳನ್ನು ಒಂದು ಪ್ರೊಡಕ್ಷನ್ ಹೌಸ್ಗೆ ಕರೆದುಕೊಂಡು ಬಂದು ಅಡಲ್ಟ್ ಫಿಲಮ್ಗೆ ಕ್ಯಾಸ್ಟಿಂಗಾಗಿ ಆಡಿಷನ್ ಕೊಡಲು ಹೇಳ್ತಾನೆ. ಆಗ ಅಲ್ಲೇ ಇದ್ದಂಥ ಡೈರೆಕ್ಟರ್ ಲಿಂಡಾನ ನೋಡಿ ನಂತರ ಸ್ವಲ್ಪ ಹೊರಗೆ ಹೋಗಲು ಹೇಳ್ತಾನೆ ಲಿಂಡಾಗೆ. ಆಗ ಡೈರೆಕ್ಟರ್ ಚೆಕ್ ಹತ್ರ, ಈಕೆ ನಮ್ಮ ಸಿನಿಮಾಗೆ ಸೂಟ್ ಆಗಲ್ಲ, ಇತ್ತೀಚೆಗೆ ಆರ್ಟಿಫಿಷಿಯಲ್ ಆಗಿ ನೋಡಲು ಜನ ತುಂಬ ರೂಢಿಯಾಗಿಸ್ಕೊಂಡಿದ್ದಾರೆ, ಹಾಗೆಯೇ ಈಕೆಗೆ ಡೈಲಾಗ್ ಹೇಳಲು ಕೂಡ ಬರಲ್ಲ ಅಂತಾನೆ. ಆಗ ಚೆಕ್, ಓಕೆ ನಾನೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಅಂತ ಈತ ಇವರು ಡಿಂಗ್ ಡಿಂಗ್ ಮಾಡಿದ ವಿಡಿಯೋನ ತೋರಿಸ್ತಾನೆ. ಸೊ ಇದನ್ನು ನೋಡಿದ ಡೈರೆಕ್ಟರ್ ಈಕೆಯನ್ನು ಸೆಲೆಕ್ಟ್ ಮಾಡ್ತಾನೆ.
ಮಾರನೇ ದಿನ ಶೂಟಿಂಗ್ ಕೂಡ ಶುರುವಾಗುತ್ತೆ. ಇದೇ ಸಮಯದಲ್ಲಿ ಆ ಸಿನಿಮಾ ಪ್ರೊಡ್ಯೂಸರ್ ಬಂದು, ಲಿಂಡಾನ ನೋಡಿ ನಿಮ್ಮ ಕೆಲಸವನ್ನು ನೋಡಿದ್ದೇನೆ, ನೀವು ದೊಡ್ಡ ಸ್ಟಾರ್ ಆಗ್ತೀರಾ ಅಂತಾನೆ. ನಂತರ ಲಿಂಡಾಗೆ ಮೇಕಪ್ ಮಾಡ್ತಾ ಆಕೆ ಮುಖದ ಮೇಲಿರುವ ಮಚ್ಚೆಗಳನ್ನು ಕಾಣದ ಹಾಗೆ ಮೇಕಪ್ ಮಾಡ್ತಾ ಇರ್ತಾರೆ. ಆಗಲೇ ಅಲ್ಲಿಗೆ ಬಂದ ಚೆಕ್ ಆಕೆಗೆ ಮಚ್ಚೆಗಳಿದ್ರೇ ಚೆನ್ನಾಗಿ ಕಾಣ್ತಾಳೆ ಅಂತ ಹೇಳ್ತಾರೆ. ನಂತರ ಶೂಟಿಂಗ್ ಸ್ಪಾಟ್ಗೆ ಬರ್ತಾರೆ. ಆಗ ಲಿಂಡಾ ತುಂಬ ನಿರುತ್ಸಾಹದಿಂದ ಕಾಣ್ತಾಳೆ. ಆಗ ಆ ಸಿನಿಮಾ ಹೀರೋ ಆಕೆಯನ್ನು ನೋಡಿ ಎಲ್ಲವೂ ಸರಿ ಹೋಗುತ್ತೆ, ಟೆನ್ಷನ್ ತಗೋಬೇಡಿ ಅಂತಾನೆ. ಹೀಗೆ ಕೆಲವು ಸೀನ್ಗಳ ಶೂಟಿಂಗ್ ನಡೆಯುತ್ತೆ. ನಂತರ ಒಂದು ದಿನ ಹೀರೋ ಜೊತೆ ಡಿಂಗ್ ಡಿಂಗ್ ಸೀನ್ ಇರುತ್ತೆ. ಆಗ ಪ್ರೊಡ್ಯೂಸರ್ ಮೇ ಬಿ ಈ ಸೀನ್ ಮಾಡಬೇಕಾದ್ರೆ ಚೆಕ್ ಇಲ್ಲೇ ಇದ್ದರೆ ಕಷ್ಟ ಆಗ್ಬೋದು ಅಂತ ಹೇಳ್ತಾನೆ. ಆಗ ಅವರಲ್ಲಿನ ಒಬ್ಬ ವ್ಯಕ್ತಿ ಚೆಕ್ ಹತ್ತಿರ ಬಂದು, ವಿಡಿಯೋ ತೆಗೆಯಲು ನಮ್ಮ ಹತ್ತಿರ ರೀಲ್ಸ್ ಇಲ್ಲ, ಸ್ವಲ್ಪ ಹೋಗಿ ತಗೊಂಡು ಬನ್ನಿ ಅಂತ ಹೇಳ್ತಾನೆ. ಆದರೆ ಚೆಕ್ ಇಲ್ಲ, ಲಿಂಡಾಗೆ ನನ್ನ ಅವಶ್ಯಕತೆ ಬೀಳಬಹುದು ಅಂತ ಹೇಳ್ತಾನೆ. ಆದರೆ ಆ ವ್ಯಕ್ತಿ ಕೇಳಲ್ಲ. ನಂತರ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಲಿಂಡಾನ ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಬೆರಗಾಗಿ ಹೋಗ್ತಾರೆ. ಈವನ್ ಹೀರೋ ಕೂಡ ಆಕೆ ಮುಂದೆ ಏನೂ ಇರಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಸೊ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ. ಇದೇ ಖುಷಿಗೆ ಪಾರ್ಟಿ ಕೂಡ ಮಾಡಿಕೊಳ್ತಾರೆ. ಹೀಗೆ ಪಾರ್ಟಿ ನಡೀಬೇಕಾದ್ರೆ ಲಿಂಡಾಳನ್ನು ಚೆಕ್ ನೀನು ಪ್ರೊಡ್ಯೂಸರ್ ಹತ್ತಿರ ಬಂದು ಕುಳಿತುಕೋ ಅಂತ ಹೇಳ್ತಾನೆ. ಆದರೆ ಆಕೆ ಕೇಳಲ್ಲ. ಸೊ ಇದಾದ ಬಳಿಕ ಅದೇ ರಾತ್ರಿ ಲಿಂಡಾಳ ರೂಮಿನಿಂದ ಕಿರಿಚುವ ಶಬ್ದ ಕೇಳುತ್ತೆ. ಎಲ್ಲರೂ ಮೇ ಬಿ ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾರೆ. ನೆಕ್ಸ್ಟ್ ಸೀನಲ್ಲಿ ಮೂವಿ ಪೋಸ್ಟರ್ಗಾಗಿ ಶೂಟಿಂಗ್ ಶುರುವಾಗುತ್ತೆ. ಆದರೆ ಆಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿರ್ತಾಳೆ. ಆಗ ಫೋಟೋಗ್ರಾಫರ್ ಸಮಾಧಾನದಿಂದ ಮಾತನಾಡಿ ಒಳ್ಳೆಯ ಫೋಟೋಗಳನ್ನು ತೆಗಿತಾನೆ. ಆಕೆ ಕೂಡ ಅವುಗಳನ್ನು ನೋಡಿ ತುಂಬ ಹ್ಯಾಪಿ ಆಗ್ತಾಳೆ. ನಂತರ ಮೂವಿ ತುಂಬ ಹಿಟ್ ಆಗುತ್ತೆ, ಲಿಂಡಾ ದೊಡ್ಡ ಸ್ಟಾರ್ ಆಗ್ತಾಳೆ. ಇದೇ ಸಮಯದಲ್ಲಿ ಚೆಕ್ ನಿಮಗೆ ಸಿನಿಮಾದಲ್ಲಿ ತುಂಬ ಹಣ ಬಂದಿದೆ, ಆದರೆ ನಮಗೆ ಕಡಿಮೆ ಕೊಟ್ಟಿದ್ದೀರಿ ಅಂತಾನೆ. ಆದರೆ ಪ್ರೊಡ್ಯೂಸರ್ ನಮ್ಮ ಬಿಸ್ನೆಸ್ಸೇ ಅದು ಅಂತಾನೆ. ನಂತರ ಸಿನಿಮಾ ಹಿಟ್ಟಾಗಿ ಲಿಂಡಾ ಸ್ಟಾರ್ ಆಗಿ ತುಂಬ ಸಂತೋಷವಾಗಿ ಇರ್ತಾರೆ. ಈ ವಿಷಯ ಲಿಂಡಾ ಪೇರೆಂಟ್ಸ್ಗೆ ಕೂಡ ಗೊತ್ತಾಗುತ್ತೆ, ಅವರು ತುಂಬ ನೋವನ್ನು ಅನುಭವಿಸ್ತಾರೆ. ಇದೀಗಿರಬೇಕಾದ್ರೆ ಒಂದು ದಿನ ಪ್ರೈವೇಟ್ ಸ್ಕ್ರೀನಿಂಗ್ ಪಾರ್ಟಿ ನಡೆಯುತ್ತೆ. ಇಲ್ಲಿ ಲಿಂಡಾ ಪ್ಲೇಬಾಯ್ ಮ್ಯಾಗ್ಝಿನ್ ಎಡಿಟರ್ ಅನ್ನೋ ವ್ಯಕ್ತಿನ ಮೀಟ್ ಮಾಡ್ತಾಳೆ. ಆಕೆ ಆತನನ್ನು ನೋಡಿ ತುಂಬ ಎಕ್ಸೈಟ್ ಆಗ್ತಾಳೆ. ಹಾಗೆಯೇ ಇಬ್ಬರು ತುಂಬ ಸಮಯ ಜೊತೆಗೆ ಇರ್ತಾರೆ. ಆತ ಕೂಡ ಆಕೆನ ತುಂಬ ಹೊಗಳ್ತಾನೆ, ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತಾನೆ. ಕಟ್ ಮಾಡಿದರೆ ಕೆಲವು ವರ್ಷಗಳ ನಂತರ ಲಿಂಡಾನ ತೋರಿಸ್ತಾರೆ. ಆಗ ಆಕೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇರಲ್ಲ, ಆಕೆ ಒಂದು ಬುಕ್ಕನ್ನು ಬರೀತಾ ಇರ್ತಾಳೆ. ಇದಕ್ಕಿಂತ ಮುಂಚೆ ಪಬ್ಲಿಷರ್ ಈಕೆ ನಿಜ ಹೇಳ್ತಾವಳ ಇಲ್ಲ ಸುಳ್ಳು ಹೇಳ್ತಾವಳ ಅಂತ ತಿಳ್ಕೊಳೋದಕ್ಕೆ ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಲಿಂಡಾ ಜೀವನದಲ್ಲಿ ಮತ್ತೇನಾಯಿತು ಅಂತ ಗೊತ್ತಾಗುತ್ತೆ. ಲಿಂಡಾ ಮದುವೆಯಾದ ವಸುದ್ರಲ್ಲಿ ಎಲ್ಲ ವಿಷಯದಲ್ಲಿ ಚೆಕ್ ತುಂಬ ಫೋರ್ಸ್ ಮಾಡ್ತಾ ಇರ್ತಾನೆ. ಆದರೆ ಒಂದು ದಿನ ಆಕೆ ತುಂಬ ಹರ್ಟ್ ಆಗ್ತಾಳೆ. ಹಾಗೆಯೇ ತುಂಬ ಬ್ಯಾಡ್ ಅನಿಸುತ್ತೆ ಆಕೆಗೆ. ಚೆಕ್ ಮಾತ್ರ ನಾನು ನಿನ್ನ ಗಂಡ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತಾನೆ. ಆಗ ಲಿಂಡಾ ಕೂಡ ತುಂಬ ಅರ್ಥ ಮಾಡ್ಕೊಳ್ತಾಳೆ. ಆಗ ಅವರು ಫೈನಾನ್ಷಿಯಲಿ ತುಂಬ ಕಷ್ಟದಲ್ಲಿರ್ತಾರೆ. ಇದೀಗಿರಬೇಕಾದ್ರೆ ಲಿಂಡಾಳನ್ನು ರೆಡಿ ಮಾಡಿ ಒಂದು ಕ್ಲಬ್ಗೆ ಕರೆದುಕೊಂಡು ಹೋಗ್ತಾನೆ. ಆಗ ಒಬ್ಬ ಡಾಕ್ಟರ್ ಹತ್ರ ಅವರು ಮಾತಾಡ್ತಾ ಇರ್ತಾರೆ. ಆಗ ಡಾಕ್ಟರ್ಗೆ ಲಿಂಡಾ ತುಂಬ ಇಷ್ಟ ಆಗ್ತಾಳೆ. ಆಗ ಡಾಕ್ಟರ್ ಚೆಕ್ ಹತ್ರ ಈಕೆ ಜೊತೆ ಡಿಂಗ್ ಡಿಂಗ್ ಮಾಡಿಸು ಅಂತ ಬಲವಂತ ಮಾಡ್ತಾನೆ. ಇಲ್ಲಿಂದ ಚೆಕ್ ಲಿಂಡಾ ಕೈಲಿ ವ್ಯಭಿಚಾರ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಇನ್ ಕೇಸ್ ಲಿಂಡಾ ಮಾಡಲ್ಲ ಅಂತಂದರೆ ಆಕೆನ ತುಂಬ ಹರ್ಟ್ ಮಾಡ್ತಾ ಇದ್ದ. ಸೊ ಇದರಿಂದ ತಲೆ ಕೆಟ್ಟ ಲಿಂಡಾ ಒಂದು ದಿನ ತನ್ನ ಅಮ್ಮನ ಮನೆಗೆ ಬರ್ತಾಳೆ. ಆಗ ಲಿಂಡಾ ತಾಯಿ ಏನಾಯಿತು ಅಂತ ಕೇಳ್ತಾಳೆ. ಆಗ ಲಿಂಡಾ ತನ್ನ ತಾಯಿಗೆ ನಾನು ಸ್ವಲ್ಪ ದಿನಗಳ ಕಾಲ ಇಲ್ಲಿರಬಹುದಾ ಅಂತ ಕೇಳ್ತಾಳೆ. ಆದರೆ ಆಕೆ ತಾಯಿ ನಾನು ಜೀವನದಲ್ಲಿ ತುಂಬ ಕಷ್ಟ ಬಿದ್ದು ಜೀವನ ನಡೆಸಿ ಹೀಗಿದ್ದೀನಿ, ನೀನು ನಿನ್ನ ಗಂಡನ ಹತ್ರ ಇದ್ರೇ ಒಳ್ಳೆಯದು, ಸೊಸೈಟಿಯಲ್ಲಿ ಮರ್ಯಾದೆ ಅಂತ ಹೇಳ್ತಾಳೆ. ನಿನ್ನ ಗಂಡ ನಿನ್ನಿಂದ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ನೀನು ಮಾಡು, ಆತನನ್ನು ಸಂತೋಷವಾಗಿಡು ಅಂತ ಹೇಳ್ತಾಳೆ. ಆಗ ಲಿಂಡಾ ತುಂಬ ಅಳ್ತಾಳೆ. ಅಷ್ಟರಲ್ಲಾಗಲಿ ಚಕ್ನಿಂದ ಕರೆ ಬರುತ್ತೆ. ಆಗ ಲಿಂಡಾ ತಾಯಿ ಮಾತಾಡ್ತಾ ನೀನು ಬಂದು ಲಿಂಡಾನ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಸರಿ ಅಂತ ಅಲ್ಲಿಂದ ಚೆಕ್ ಮನೆಗೆ ಬಂದಾಗ ಚೆಕ್ ಲಿಂಡಾ ಹತ್ರ ನೀನು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಾನೆ. ಆದರೆ ಆಕೆ ಒಪ್ಪಲ್ಲ. ಆದರೆ ಚೆಕ್ ನಾನು ತುಂಬ ಕಷ್ಟ ಬಿದ್ದು ಈ ಆಫರನ್ನು ತಂದಿದ್ದೀನಿ ಅಂತ ಗನ್ನಿನಿಂದ ಆಕೆಯನ್ನು ಹೆದರಿಸ್ತಾ. ಇದಾದ ನಂತರ ಮೂವಿ ಸೆಟ್ಗಳಲ್ಲಿ ಲಿಂಡಾನ ಅಳುತ್ತಾ ನೋಡ್ತೀವಿ. ಹಾಗೆಯೇ ಪ್ರತಿ ವಿಷಯದಲ್ಲಿ ಬಲವಂತ ಮಾಡೋದು, ಆಕೆನ ಹೊಡೆಯೋದು, ಹೀಗೆ ಟಾರ್ಚರ್ ಅನುಭವಿಸ್ತಾ ಇರ್ತಾಳೆ. ಇದಕ್ಕಿರಬೇಕಾದ್ರೆ ಲಿಂಡಾ ಒಂದು ದಿನ ತನ್ನ ಫ್ರೆಂಡ್ನ ಮೀಟ್ ಮಾಡಲು ಹೋಗ್ತಾಳೆ. ಆಗ ಲಿಂಡಾ ಜೊತೆ ಚೆಕ್ ಕೂಡ ಬಂದಿರ್ತಾನೆ. ಆಗ ಲಿಂಡಾ ಫ್ರೆಂಡ್ ನೀನು ತುಂಬ ಸಣ್ಣ ಆಗಿದೆಯಾ, ಚೆಕ್ ನಿನ್ನ ಕೈಲಿ ಬಲವಂತವಾಗಿ ಇವೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಇವರು ಹೀಗೆ ಮಾತನಾಡೋದನ್ನು ಚೆಕ್ ಹೊರಗಡೆಯಿಂದ ಕೇಳ್ತಾ ಇರ್ತಾನೆ. ಆದರೆ ಲಿಂಡಾ ಮಾತ್ರ ನೀನು ಅಂದ್ಕೊಂಡಂಗೆ ಏನೂ ಇಲ್ಲ, ನನ್ನ ಗಂಡ ತುಂಬ ಒಳ್ಳೆಯವನು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಚೆಕ್ ಸಿನಿಮಾ ಪ್ರೊಡ್ಯೂಸರ್ ಹತ್ರ
ಲಿಂಡಾನ ಪೇಮೆಂಟ್ ಬಗ್ಗೆ ಕೇಳ್ತಾನೆ. ಆಗ ಪ್ರೊಡ್ಯೂಸರ್, ಈಗಾಗಲೇ ನಾನು ಲಿಂಡಾ ಹತ್ರ ಮಾತಾಡಿದ್ದೀನಿ, ನೆಕ್ಸ್ಟ್ ಮೂವಿಗೆ ಆಕೆಗೆ ಡಬಲ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಡಬಲ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾನೆ. ಇದಾದ ಮೇಲೆ ಮನೆಗೆ ಬಂದು ಲಿಂಡಾನ ಪೇಮೆಂಟ್ ವಿಷಯ ನನಗೆ ಯಾಕೆ ಹೇಳಿಲ್ಲ ಅಂತ ಚೆಕ್ ಆಕೆಯನ್ನು ತುಂಬ ಹೊಡಿತಾನೆ. ಹಾಗೆಯೇ ಸ್ಪಾನ್ಸರ್ಸ್ ಹತ್ತಿರ ಹಣ ತಗೊಂಡು ಮನೆ ಕೂಡ ಖರೀದಿ ಮಾಡ್ತಾನೆ. ಇದರ ಜೊತೆಗೆ ಹೊಸದಾಗಿ ಪರಿಚಯ ಆದವರ ಜೊತೆ ಟಾಯ್ಸನ್ನು ಮಾರಿ ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತ ಅಂದುಕೊಳ್ತಾನೆ. ಹಾಗೆಯೇ ಬಲವಂತವಾಗಿ ಲಿಂಡಾ ಫೇಕ್ ಬಯೋಗ್ರಫಿ ಬರೆಸೋದಕ್ಕೆ ಟ್ರೈ ಮಾಡ್ತಾನೆ. ಇದೇ ಸಮಯದಲ್ಲಿ ಸಿನಿಮಾ ಪ್ರೊಡ್ಯೂಸರ್ ನಾನು ಕೊಟ್ಟ ಎಕ್ಸ್ಟ್ರಾ ಮನಿ ವಾಪಸ್ ಕೊಡು ಅಂತ ಚೆಕ್ ಹತ್ರ ಕೇಳ್ತಾನೆ. ಆದರೆ ಚೆಕ್ ಸ್ವಲ್ಪ ದಿನಗಳಲ್ಲಿ ನಾನು ರಿಟರ್ನ್ ಮಾಡ್ತೀನಿ ಅಂತಾನೆ. ಆದರೆ ಪ್ರೊಡ್ಯೂಸರ್, ನೀನು ಲಿಂಡಾ ಕೈಲಿ ಇನ್ನೊಂದು ಮೂವಿ ಮಾಡಿಸು, ದುಡ್ಡಿನ ಬಗ್ಗೆ ನಾನು ಕೇಳಲ್ಲ ಅಂತಾನೆ. ಇದರಂತೆ ಮೂವಿ ಕೂಡ ಒಪ್ಕೊಳ್ತಾರೆ, ತುಂಬ ಹಿಟ್ ಆಗುತ್ತೆ ಕೂಡ. ಇದೇ ಮೂವಿ ಪ್ರೀಮಿಯರ್ ಶೋನಲ್ಲಿ ಲಿಂಡಾ ಜೊತೆ ಮ್ಯಾಕ್ಸಿನ್ ಕೂಡ ಇರ್ತಾನೆ. ಆತ ಈಕೆ ಜೊತೆ ಡಿಂಗ್ ಡಿಂಗ್ ಮಾಡಬೇಕು ಅನ್ಕೋತಾನೆ. ಇದರಿಂದ ಈಕೆ ತುಂಬ ಡಿಸ್ಟರ್ಬ್ ಆಗಿ ಮನೆಗೆ ಬಂದ ಲಿಂಡಾ ತನ್ನ ಮನೆಗೆ ಕರೆ ಮಾಡ್ತಾಳೆ. ಆಗ ಲಿಂಡಾನ ತಂದೆ, ನಿನ್ನ ಸಿನಿಮಾ ಬಗ್ಗೆ ನನಗೆಲ್ಲ ಗೊತ್ತು, ಇದೆಲ್ಲ ನೋಡ್ತಾ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತಿದೆ, ನಿನ್ನ ಸಾಕಿದ ರೀತಿಯಲ್ಲಿ ಏನಾದರೂ ತಪ್ಪು ಮಾಡಿದೀವಾ ಅಂತ ಕೇಳ್ತಾನೆ. ಆಗ ಲಿಂಡಾ ತುಂಬ ಅಳ್ತಾಳೆ. ಮಾರನೇ ದಿನ ಚೆಕ್ ಲಿಂಡಾ ಹತ್ರ ನೀನು ಇನ್ನೊಂದು ಸಿನಿಮಾ ಮಾಡಬೇಕು ಅಂತಾನೆ. ಆದರೆ ಆಕೆ ಒಪ್ಪಲ್ಲ. ಆಗ ಚೆಕ್ ಸರಿ ನಡಿ, ಒಂದು ಪಾರ್ಟಿಗೆ ಹೋಗೋಣ ಅಂತಾನೆ. ಹೀಗೆ ಹೋದವರು ಒಂದು ಹೋಟೆಲ್ಗೆ ಹೋಗ್ತಾರೆ. ಆಗ ಅಲ್ಲಿ ಪೊಲೀಸ್ನವರು ಈ ಹೋಟೆಲನ್ನು ರೈಡ್ ಮಾಡ್ತಾರೆ. ಆಗ ಅವರು ಲಿಂಡಾಗೆ ಗನ್ನನ್ನು ಇಟ್ಟು ಆಕೆಯನ್ನು ಒಬ್ಬೊಬ್ಬರಾಗಿ ಡಿಂಗ್ ಡಿಂಗ್ ಮುಗಿಸ್ತಾರೆ. ಇದೆಲ್ಲವೂ ಚೆಕ್ ಆಕೆಯನ್ನು ಒಪ್ಪಿಸೋದಕ್ಕೆ ಹೀಗೆ ಮಾಡ್ತಾ ಇರ್ತಾನೆ. ಆದರೆ ಇಬ್ಬರು ಮನೆಗೆ ಹೋದ್ಮೇಲೆ ಲಿಂಡಾ ಓಡಿ ಹೋಗಲು ಪ್ರಯತ್ನ ಮಾಡ್ತಾಳೆ. ಆಗ ಚೆಕ್ ಆಕೆಯನ್ನು ಹಿಂಬಾಲಿಸಿ ಆಕೆಯನ್ನ ಹಿಡ್ಕೋತಾನೆ. ಆಗ ಆಕೆ ಕೆಳಗೆ ಬಿದ್ದು ಹೋಗ್ತಾಳೆ. ಇದೇ ಸಮಯದಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಬರ್ತಾರೆ. ಇವರನ್ನು ನೋಡಿ ಏನಾಯಿತು ಅಂತ ಕೇಳ್ತಾರೆ. ಏನೂ ಇಲ್ಲ ಅಂತ ಹೇಳಿ ಚೆಕ್ ಕೂಡ ನನ್ನ ಹೆಂಡತಿ ಇವರು, ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂತಾನೆ. ಲಿಂಡಾ ಮಾತ್ರ ಭಯ ಬಿದ್ದು ಏನು ಹೇಳಲ್ಲ. ಇದೇ ಸಮಯದಲ್ಲಿ ಲಿಂಡಾ ಹತ್ರ ಪೊಲೀಸ್ ಆಫೀಸರ್ ಆಟೋಗ್ರಾಫ್ ಕೂಡ ತಗೊಳ್ತಾನೆ. ಇದಾದ ಮಾರನೇ ದಿನ ಬೆಳಗಿನ ಜಾವ ಚೆಕ್ ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಲಿಂಡಾ ಅಲ್ಲಿಂದ ಓಡಿ ಹೋಗ್ತಾಳೆ. ಹೀಗೆ ಓಡಿ ಬಂದ ಲಿಂಡಾ ಪ್ರೊಡ್ಯೂಸರ್ ಹತ್ರ ಬರ್ತಾಳೆ. ಆಗ ಪ್ರೊಡ್ಯೂಸರ್, ನೀನು ಇನ್ನೊಂದು ಮೂವಿ ಮಾಡು, ನೀನು ಇಂಡಿಪೆಂಡೆಂಟ್ ಆಗಿ ಜೀವಿಸಬಹುದು ಅಂತಾನೆ. ಆದರೆ ಲಿಂಡಾ ನಡೆದದ್ದನ್ನು ಹೇಳಿ ನಾನು ಇನ್ನೊಂದು ಸಿನಿಮಾ ಮಾಡಲು ಆಗಲ್ಲ ಅಂತ ಹೇಳ್ತಾಳೆ. ಆಗ ಪ್ರೊಡ್ಯೂಸರ್ ಆಕೆಗೆ ಸಹಾಯ ಮಾಡಲು ಮುಂದಾಗ್ತಾನೆ. ಆಕೆಗೆ ಇರಲು ಒಂದು ಒಳ್ಳೆ ಮನೆ ಕೂಡ ಕೊಡ್ತಾನೆ. ಇನ್ನೊಂದು ಕಡೆ ಚೆಕ್ ಲಿಂಡಾಗೋಸ್ಕರ ತುಂಬ ಹುಡುಕಾಡ್ತಾ ಇರ್ತಾನೆ. ಫೈನಲ್ ಆಗಿ ಒಂದು ಹೋಟೆಲ್ನಲ್ಲಿ ಲಿಂಡಾ ಬಗ್ಗೆ ಗೊತ್ತಾಗುತ್ತೆ. ಆಗ ಚೆಕ್ ಗನ್ ತಗೊಂಡು ಆ ರೂಮ್ಗೆ ಹೋಗ್ತಾನೆ. ಆದರೆ ಅಲ್ಲಿ ಪ್ರೊಡ್ಯೂಸರ್ ಇರ್ತಾನೆ. ಆಗ ಪ್ರೊಡ್ಯೂಸರ್ ಮತ್ತು ಆತನ ಮನುಷ್ಯರು ಚೆಕ್ನ ತುಂಬ ಹೊಡಿತಾರೆ. ಕಟ್ ಮಾಡಿದ್ರೆ 6 ವರ್ಷಗಳು ಕಳೀತಾವೆ. ಈಗ ಲಿಂಡಾ ತನ್ನ ಬಯೋಗ್ರಫಿ ಬರೀತಾ ಇರ್ತಾಳೆ. ಮನೆಯಲ್ಲಿ ಆಕೆ ಮಗ ಮತ್ತು ಗಂಡ ಇರ್ತಾರೆ. ಇದೇ ಸಮಯದಲ್ಲಿ ಪಬ್ಲಿಷರ್ನಿಂದ ಕಾಲ್ ಬರುತ್ತೆ. ಆಗ ಲಿಂಡಾ ಗಂಡ ಕೂಡ ಇದೆಲ್ಲ ಮಾಡಬೇಕಾ, ಇದೆಲ್ಲ ಆಗುತ್ತಾ ಅಂತ ಕೇಳ್ತಾನೆ. ಆಗ ಆಕೆ, ನನ್ನ ಕತೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಲಿಂಡಾ ಬುಕ್ ಫೇಮಸ್ ಆಗುತ್ತೆ. ಟಿವಿಯಲ್ಲಿ ಇಂಟರ್ವ್ಯೂ ಬರುತ್ತೆ. ಆಗ ಇಂಟರ್ವ್ಯೂನಲ್ಲಿ ಕೇಳ್ತಾರೆ, ನೀನು ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ನೀನು ಯಾಕೆ ಧ್ವನಿ ಎತ್ತಲಿಲ್ಲ, ಯಾಕೆ ಯಾರಿಗೂ ಹೇಳಲಿಲ್ಲ ಅಂತ ಕೇಳ್ತಾರೆ. ಆಗ ಲಿಂಡಾ, ಈ ಸೊಸೈಟಿಯಲ್ಲಿ ಗಂಡ ಏನನ್ನು ಹೇಳಿದ್ರೆ ಅದನ್ನೇ ಮಾಡಬೇಕು ಅಂತಾರೆ ಅಂತ ಹೇಳ್ತಾಳೆ. ಇದೇ ಸಮಯದಲ್ಲಿ ಲಿಂಡಾ ತಾಯಿ ಈ ಇಂಟರ್ವ್ಯೂ ನೋಡ್ತಾ ಇರ್ತಾಳೆ. ಆಕೆಗೆ ಇದನ್ನು ಕೇಳಿ ತುಂಬ ಗಿಲ್ಟಿ ಅನಿಸುತ್ತೆ. ಇದೇ ಇಂಟರ್ವ್ಯೂಲ್ಲಿ ಮತ್ತೆ ಲಿಂಡಾ, ನಾನು ಏನೂ ಅರಿಯದ ಸಮಯದಲ್ಲಿ ಇವೆಲ್ಲ ನಡೆದೋಯ್ತು, ಆದರೆ ಅದು ನನ್ನ ಜೀವನವನ್ನು ನಿಲ್ಲಿಸೋಕ್ಕಾಗಿಲ್ಲ ಅಂತ ಹೇಳ್ತಾಳೆ. ಸೊ ಇಂಟರ್ವ್ಯೂ ಆದಮೇಲೆ ಹ್ಯಾಪಿ ಎಂಡಿಂಗೇ ಗುರು. ಆಕೆ ಪೇರೆಂಟ್ಸ್ ಆಕೆನ ಆಕ್ಸೆಪ್ಟ್ ಮಾಡ್ಕೊತಾರೆ, ಆಕೆ ಫ್ಯಾಮಿಲಿನ ಆಕ್ಸೆಪ್ಟ್ ಮಾಡ್ಕೋತಾರೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ.